ಇವತ್ತು ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ, ಸಕ್ಕರೆ ಕಾಯಿಲೆಯಿಂದ ಬರುವಂಥ ತೊಂದರೆಗಳು ಏನು? ಇವಾಗ ಸಕ್ಕರೆ ಕಾಯಿಲೆ ಅಂದಾಗ ನಾವು ಅದನ್ನು ಆರಂಭದಿಂದಲೇ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಯಾಕಂದರೆ ಇದು ಸಕ್ಕರೆ ಕಾಯಿಲೆ ಲಾಂಗ್ ಟರ್ಮಲ್ಲಿ ಕಂಟ್ರೋಲ್ ಇಲ್ಲದೆ ಇದ್ದಾಗ ಅದು ನಮ್ಮ ದೇಹದಲ್ಲಿರುವಂಥ ರಕ್ತನಾಳಗಳ ಮೇಲೆ ಅದರ ಪರಿಣಾಮಗಳು ಬೀಳುತ್ತೆ. ಇದರಿಂದ ಸಣ್ಣ ರಕ್ತನಾಳಗಳು ಅಫೆಕ್ಟ್ ಆದಾಗ ನಾವು ಕಾಮನ್ನಾಗಿ ನ್ಯೂರೋಪತಿ ಅಂತ ಏನು ಕರಿತೀವಿ, ನರಗಳ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಮತ್ತು ರೆಟಿನೋಪತಿ ಅಂತ ಕರಿತೀವಿ, ಕಣ್ಣಿನಲ್ಲಿ ಬರುವಂಥ ಸಣ್ಣ ರಕ್ತನಾಳಗಳು ಅಫೆಕ್ಟ್ ಆದಾಗ ದೃಷ್ಟಿಗಳ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ದಪ್ಪ ರಕ್ತನಾಳಗಳ ತೊಂದರೆಗಳಾದಾಗ ಹೃದಯ ಅಪಘಾತಗಳು ಬರೋದು, ಮತ್ತು ನಮ್ಮ ಕಿಡ್ನಿನಲ್ಲಿ ಬರುವಂಥ ತೊಂದರೆ, ಮತ್ತು ಸ್ಟ್ರೋಕ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿಗೆ ಆಗಿರುತ್ತೆ. ಇದರಿಂದ ಆರಂಭದಿಂದಲೇ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತದೆ. ಥ್ಯಾಂಕ್ ಯು.